ಇಂದು ಮತ್ತು ನಾಳೆ ಈ ಸಂಕ್ರಾಂತಿ ಮತ್ತು ಭೋಗಿ ಹಬ್ಬದ ಪ್ರಯುಕ್ತವಾಗಿ ಸಮಸ್ತ ಆಸ್ತಿಕ ಜನತೆಗೆ ನಾವು ಈ ದೇಶದ ಎಲ್ಲ ಜನತೆಗೆ ಮೊಟ್ಟ ಮೊದಲಿಗೆ ಶುಭಾಶಯಗಳನ್ನು ಶುಭಾಶೀರ್ವಾದವನ್ನು ತಿಳಿಸ್ತಾ ಇದ್ದೇವೆ. ನಾಳೆಯ ದಿನ ಮಕರ ಸಂಕ್ರಾಂತಿ ಅನ್ನುವಂತಹ ಸಂಕ್ರಮಣೋತ್ಸವ ನಡೀತಾ ಇದೆ. ಆದರೆ ಜೀವನದಲ್ಲಿ ನಾವು ಪ್ರತಿ ಸಂವತ್ಸರವೂ ಕೂಡ ಎರಡು ಅಯನಗಳು, ಒಂದು ದಕ್ಷಿಣಾಯನ ಒಂದು ಉತ್ತರಾಯಣ ಅಂತ ಹೇಳುವಂತಹದ್ದು, ಇಂತಹ ಅಯನ ಸಂಕ್ರಮಣ ಎಂಬುದಾಗಿ ಇದನ್ನು ಹೇಳ್ತಾರೆ. ಆದರೆ ಈ ಸಂದರ್ಭದಲ್ಲಿ ಹಬ್ಬವನ್ನು ಆಚರಿಸಬೇಕು, ಸುಖ ಸಂತೋಷದಿಂದ ಎಲ್ಲರೂ ಒಂದು ಕಡೆಗೆ ಸೇರಿ ಆಚರಿಸಬೇಕು ಅನ್ನುವಂಥದ್ದು ನಮ್ಮ ಸನಾತನ ಭಾರತೀಯ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ. ಆದರೂ ಕೂಡ ಈ ಕರೋನಾ ಅನ್ನುವಂತಹ ಮಹಾಮಾರಿ ಸಮಸ್ತ ಮನುಕುಲವನ್ನು ಹಿಡಿದು ಸತತವಾಗಿ ಎರಡು ವರ್ಷಗಳಿಂದಲೂ ಕೂಡ ಪೀಡಿಸ್ತಾ ಇದೆ. ಈ ತರುಣದಲ್ಲಿ ಸ್ವಲ್ಪ ಮಟ್ಟಿಗೆ ಈ ಕರೋನಾ ಉಪಶಮನವಾಗಿದೆ ಅಂತ ನೆನೆಸುವ ಸಮಯದಲ್ಲಿ ಈ ಒಮಿಕ್ರಾನ್ ಅನ್ನುವಂತಹ ವೈರಸ್ಸು ತುಂಬ ಎಲ್ಲ ಜನಗಳಿಗೆ ತೊಂದರೆಯನ್ನು ಕೊಡ್ತಾ ಇದೆ. ಆದರೂ ಕೂಡ ನಮ್ಮ ದೇಶದ ಪ್ರಧಾನಿಗಳು ಸಮರ್ಥವಾಗಿ ಯಾವ ಲಸಿಕೆಗಳನ್ನು, ಅದಕ್ಕೆ ವ್ಯಾಕ್ಸಿನೇಷನ್ ಅನ್ನುವಂಥದ್ದನ್ನು ಎಲ್ಲ ಜನತೆಗೂ ಮುಟ್ಟಿಸುವ ನಿಟ್ಟಿನಲ್ಲಿ ತುಂಬ ಪ್ರಗತಿಯಲ್ಲಿದ್ದಾರೆ. ಈಗ ಮೂರನೆಯದಾಗಿ ಈ ಬೂಸ್ಟರ್ ಡೋಸ್ ಅನ್ನುವಂಥದ್ದನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಜನತೆ ಮುಖ್ಯವಾಗಿ ಈ ಹಬ್ಬ ಹರಿದಿನಗಳನ್ನು ಆಚರಿಸುವುದು ಎಷ್ಟು ಮುಖ್ಯವೋ ಅಷ್ಟೇ ಆರೋಗ್ಯವಾಗಿ ಇರತಕ್ಕಂಥದ್ದು ಮುಖ್ಯ. ಸಮಯ ಪ್ರಜ್ಞೆ, ಸಾಮಾಜಿಕ ಅಂತರ, ಸ್ವಚ್ಛತೆ, ಮಾಸ್ಕು ಇವುಗಳನ್ನು ಅವಶ್ಯವಾಗಿ ಧಾರಣೆ ಮಾಡುವ ಜೊತೆಯಲ್ಲಿ ವೈದ್ಯಕೀಯ ಸಲಹೆಯ ಮೇರೆಗೆ ಯಾವ ಕರೋನಾ ವೈರಸ್ಸಿಗೆ ಸಂಬಂಧಪಟ್ಟಂತೆ ಅದು ಪರಿಹಾರಕ್ಕೆ ರೋಗ ನಿರೋಧಕಕ್ಕೆ ಬೇಕಾಗುವಂತಹ ಚುಚ್ಚುಮದ್ದನ್ನು ಏನು ವ್ಯಾಕ್ಸಿನೇಷನ್ ಮಾಡಿದ್ದಾರೆ ಅದನ್ನು ಕಡ್ಡಾಯವಾಗಿ ಎಲ್ಲರೂ ತಗೊಳ್ಬೇಕು. ಅವರವರ ಈಗ ಮುಂದಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಗೂ ಕೂಡ ಈಗಾಗಲೇ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇದರಿಂದ ಯಾವ ಹಾನಿಯೂ ಇಲ್ಲ, ಎಲ್ಲರೂ ತಗೊಳ್ಬೇಕು. ದೇಶದಲ್ಲಿ ಎಲ್ಲರೂ ಕೂಡ ಆರೋಗ್ಯವಂತರಾಗಿರಬೇಕು, ಇನ್ನೊಬ್ಬರನ್ನು ಆರೋಗ್ಯವಂತರಾಗಿಡಬೇಕು ಅಂತಂದರೆ ಈ ಮದ್ದಿನ ಅವಶ್ಯಕತೆ ಇದೆ. ಅದರ ಜೊತೆಯಲ್ಲಿ ಬೂಸ್ಟರ್ ಡೋಸನ್ನು ಕೂಡ ಅವಶ್ಯವಾಗಿ ಎಲ್ಲರೂ ಅದನ್ನು ಹಾಕಿಸ್ಕೊಳ್ಬೇಕು. ಮತ್ತು ಸಂಕ್ರಾಂತಿ ಅನ್ನುವಂಥದ್ದು ತಮ್ಮೆಲ್ಲರಿಗೂ ತಿಳಿದ ಹಾಗೆ ಯಾವ ಸಕಲ ದೋಷಗಳನ್ನು ಪರಿಹಾರ ಮಾಡಿಕೊಂಡು ಮುಂಬರುವ ಉತ್ತರಾಯಣದಲ್ಲಿ ಎಲ್ಲ ಶುಭ ಕಾರ್ಯಗಳನ್ನು ಆಚರಿಸಲಿಕ್ಕೆ ಅಣಿವ ಮಾಡಿಕೊಳ್ತಾರೆ. ಅಂತಹ ಇದು ಸಂಕ್ರಾಂತಿ ಅನ್ನುವಂಥದ್ದು ಎಳ್ಳು ಬೆಲ್ಲದ ಹಬ್ಬ ಅಂತ. ಎಳ್ಳಿನಲ್ಲಿರತಕ್ಕಂತಹ ಒಂದು ಕಟುತ್ವ ಅಂದರೆ ವಿಷ, ಬೆಲ್ಲದಲ್ಲಿರತಕ್ಕಂತಹ ಮಧುರತೆ, ಇವೆರಡುಗಳ ಸಮ್ಮಿಲನ ಅನ್ನುವಂಥದ್ದು ಮಾಡಿ ಭಗವಂತನಿಗೆ ದೇವರಿಗೆಲ್ಲ ಆ ಎಳ್ಳು ಬೆಲ್ಲವನ್ನು ನಿವೇದನೆ ಮಾಡಿ ಬಂಧುಗಳು, ಅತಿಥಿಗಳು, ಅದೇ ರೀತಿಯಾಗಿ ಮಕ್ಕಳ ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಆಚರಿಸುವಂತಹ ಹಬ್ಬ. ಇಂತಹ ಹಬ್ಬವನ್ನು ಜಾಗರೂಕರಾಗಿ ಆಚರಿಸಿ ಈ ರೋಗವನ್ನು ತಡೆಗಟ್ಟುವ ಜೊತೆಯಲ್ಲಿ ಮುಂಬರುವ ದಿನ ನಿರೋಗಿಗಳಾಗಿ ಆರೋಗ್ಯವಂತರಾಗಿ ಎಲ್ಲರೂ ಸುಖ ಸಂತೋಷದಿಂದ ಬಾಳುವಂತೆ ದೇವರಲ್ಲಿ ಎಲ್ಲ ಪ್ರಾರ್ಥಿಸೋಣ. ಈ ಕರೋನಾ, ಒಮಿಕ್ರಾನ್ ಮೊದಲಾದಂತಹವುಗಳು ಶೀಘ್ರವಾಗಿ ಸಮಗ್ರ ವಿಶ್ವವನ್ನು ಬಿಟ್ಟು ಅದು ತೊಲಗಲಿ. ಎಲ್ಲ ವಿಶ್ವದಲ್ಲಿರತಕ್ಕಂಥ ಜನತೆಯು ಕೂಡ ಆರೋಗ್ಯವಾಗಿ, ಸುಭಿಕ್ಷೆಯಾಗಿ, ಶಾಂತಿಯುತವಾಗಿ ಎಲ್ಲರೂ ಇರಲಿ ಅಂತ ನಾವು ದೇವರಲ್ಲಿ, ರಾಘವೇಂದ್ರ ಸ್ವಾಮಿಗಳವರಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ